Hi friends, Anima Sharan. Friends, ee video dalli gruhajyoti yojane adi bill generate agirodu yav rite calculation martare yav rite eshtu duddu kattbeku eshtu free ide ellanu nimge tilisikortini friends application hakidmele ee ondu bill generate agutte ond vela neevu application hakirlilla andre ee yojane applicable agala friends idu bengaluru alli kottiro ond bill ide idu avaru application hakidare ee month ಅವ್ರಿಗೆ ಬಿಲ್ ಬಂದಿದೆ ಇದರಲ್ಲಿ ಏನೇನಿದೆ ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡಿದ್ದಾರೆ ಅಂತೇಳಿ ನಿಮಗೆ ಪಿನ್ ಟು ಪಿನ್ ತೋರಿಸ್ತೀನಿ ಫ್ರೆಂಡ್ಸ್. ಇಲ್ಲಿ ನೋಡ್ತಾ ಇದ್ರೆ ಮೇಲ್ಗಡೆ ಬೆಂಗಳೂರು ವಿದ್ಯುತ್ ಸರಬರಾಜು ಕಂಪ್ನಿ ನಿಯಮಿತ ಅಂತಿದೆ, ಅಂದರೆ ಬೆಸ್ಕಾಮ್ನಲ್ಲಿ ಬೆಂಗಳೂರಿನಲ್ಲಿ ಕೊಟ್ಟಿರೋ ಒಂದು ಬಿಲ್ ಇದೆ. ನೆಕ್ಸ್ಟ್ ಸಬ್ ಡಿವಿಷನ್ ಕೊಟ್ಟಿದ್ದಾರೆ, ನೆಲಮಂಗಲ ಸಬ್ ಡಿವಿಷನ್ ಇದೆ. ಎಮ್ ಆರ್ ಕೋಡ್ ಅಂತಿದೆ, ಮೀಟರ್ ರೀಡರ್ ಅವ್ರದ್ದು ಕೋಡ್ ಇರುತ್ತೆ, ಆ ಕೋಡ್ ಇಲ್ಲಿ ಇದೆ. ನೆಕ್ಸ್ಟ್ ಆರ್ ನಂಬರ್ ಅವ್ರದ್ದು, ಆ ಮೀಟರ್ ನಂಬರ್ದು ಏನಿರುತ್ತೆ ಆರ್ ನಂಬರ್ ಅವ್ರದ್ದೊಂದು ನಂಬರ್ ಇಲ್ಲಿ ಇದೆ, ನಾನು ಬ್ಲರ್ ಮಾಡಿದ್ದೀನಿ. ಅದಾದಮೇಲೆ ಅಕೌಂಟ್ ಐ ಡಿ ಕೂಡ ಕೊಟ್ಟಿದ್ದಾರೆ, 10 ಡಿಜಿಟ್ ಅಕೌಂಟ್ನ ಐ ಡಿ ಇದೆಲ್ಲ ಇರುತ್ತಲ್ಲ ಅದು ಕೊಟ್ಟಿದ್ದಾರೆ. ಅದಾದಮೇಲೆ ಇಲ್ಲಿ ಹೆಸರು ಮತ್ತು ಅಡ್ರೆಸ್ ಕೊಟ್ಟಿದ್ದಾರೆ, ಅಡ್ರೆಸ್ ಕೂಡ ಇಲ್ಲಿ ಬಂದಿದೆ, ನಾನು ಬ್ಲರ್ ಮಾಡಿದ್ದೀನಿ. ಅದಾದಮೇಲೆ ಇದು LT1 ಇದೆ ಫ್ರೆಂಡ್ಸ್. LT1 ಅಂದರೆ ಭಾಗ್ಯ ಜ್ಯೋತಿ ಕುಟೀರ ಜ್ಯೋತಿ ಆ ಒಂದು ಯೋಜನೆಯಲ್ಲಿ ಬಂದಿರೋ ಒಂದು ಬಿಲ್ ಇದೆ. ಕಾಮನ್ ಆಗಿ ಎಲ್ಲ ಮನೆಗಳಿಗೆ LT2 ಅಂತಿರುತ್ತೆ ಮನೆಗಳಿಗೆ. ಇದು ಅತಿ ಬಡವರು ಇರ್ತಾರಲ್ಲ ಅಂಥವ್ರಿಗೋಸ್ಕರ ಸರ್ಕಾರ ಮಾಡಿರೋದು ಒಂದು ಈ ಯೋಜನೆ ಇದೆ. ಈ ಯೋಜನೆಯಡಿ ಅವರು ಆ ಒಂದು ಮೀಟ್ರ್ ತೊಗೊಂಡಿರೋದು, ಆ ಒಂದು ಕನೆಕ್ಷನ್ ತೊಗೊಂಡಿರೋದು, ಅವರಿಗೆ 40 ಯೂನಿಟ್ಸ್ ಫ್ರೀ ಇರುತ್ತೆ ಫ್ರೆಂಡ್ಸ್. ಅದರಲ್ಲಿ ಈ ಒಂದು ಬಿಲ್ ಬಂದಿದೆ. ಅವರು ಸ್ಯಾಂಕ್ಷನ್ ಲೋಡ್ ನೋಡ್ತಿದ್ರೆ 0.04 ಕಿಲೋವ್ಯಾಟ್ ಇದೆ, ಅಂದರೆ 40 ವ್ಯಾಟ್ ಅಷ್ಟೇ ಇರೋದು ಇದರಲ್ಲಿ. ಮತ್ತು ಬಿಲ್ಲಿಂಗ್ 40 ವ್ಯಾಟ್ವರೆಗೂ ಅಷ್ಟೇ ಅವರು ಅಷ್ಟು ಲೋಡ್ ಯೂಸ್ ಮಾಡ್ಬೋದು ಅಂತೇಳಿ ಇಲ್ಲಿದೆ ಪರ್ಮಿಷನ್ ಅಷ್ಟೇ ಇದೆ. ಅದಾದಮೇಲೆ ಬಿಲ್ಲಿಂಗ್ ಡೇಟ್ ಇದೆ, ಇದು 4ನೇ ತಾರೀಕು 7ನೇ ತಿಂಗಳ ಬಿಲ್ ಕೊಟ್ಟಿರೋದು. ಬಿಲ್ ದಿನಾಂಕ ಇಲ್ಲಿ 6ನೇ ತಾರೀಕು 7ನೇ ತಿಂಗಳು ಬಿಲ್ ದಿನಾಂಕ ಇದೆ. ಬಿಲ್ ನಂಬರ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಅದಾದಮೇಲೆ ಇಲ್ಲಿ ನೋಡ್ತಾ ಇದ್ರೆ ಅವರು ಗೃಹಜ್ಯೋತಿ ಯೋಜನೆಯಲ್ಲಿ ಯಾವ ಡೇಟ್ಗೆ ರಿಜಿಸ್ಟರ್ ಮಾಡಿದ್ದಾರೆ ಅಂತೇಳಿ ಇಲ್ಲಿ ಕೊಟ್ಟಿದ್ದಾರೆ. 23/6/2023 ಡೇಟ್ಗೆ ಅವರು ಅಪ್ಲಿಕೇಶನ್ ಅಪ್ಲೈ ಮಾಡಿದ್ದಾರೆ ಅಂತೇಳಿ ಕೊಟ್ಟಿದ್ದಾರೆ. ಎವರೇಜ್ ಎಷ್ಟಾಗಿದೆ, 12 ತಿಂಗಳದ್ದು ಎವರೇಜ್ ತೊಗೊಳ್ತಾರೆ. April 2022 April 2023 12 ತಿಂಗಳು ಏನಿರುತ್ತೆ ಅದರ ಎವರೇಜ್ ತೊಗೊಳ್ತಾರೆ. ತೊಗೊಂಡ್ರೆ ಇಲ್ಲಿ ನೋಡ್ತಿದ್ರೆ 27 ಯೂನಿಟ್ ಆಗಿದೆ. ಅದಾದಮೇಲೆ 10% ಏನು ಎಕ್ಸ್ಟ್ರಾ ಕೊಡ್ತಾರೆ, ಅದು ಸೇರಿ 29 ಆಗುತ್ತೆ. ಈಗ ಅವರು ಎಷ್ಟು ಯೂಸ್ ಮಾಡಿದ್ದಾರೆ, 29 ಯೂನಿಟ್ಸ್ ಒಳಗಡೆ ಇದ್ದರೆ 0 ಬಿಲ್ ಬರುತ್ತೆ, ಜಾಸ್ತಿ ಯೂಸ್ ಮಾಡಿದರೆ ಬಿಲ್ ಬರುತ್ತೆ ಫ್ರೆಂಡ್ಸ್. 29 ಯೂನಿಟ್ಸ್ ಒಳಗಡೆ ಯೂಸ್ ಮಾಡಿದರೆ ಏನು ಬಿಲ್ಲೇ ಬರಲ್ಲ, 0 ಇರುತ್ತೆ. ಒಂದು ವೇಳೆ ಜಾಸ್ತಿ ಯೂಸ್ ಮಾಡಿದರೆ 29 ಯೂನಿಟ್ಸ್ ಬಿಟ್ಟು ಎಷ್ಟು ಇರುತ್ತೆ ಅಷ್ಟು ಬಿಲ್ನ ಕಟ್ಟಬೇಕಾಗುತ್ತೆ ಫ್ರೆಂಡ್ಸ್. ಇಲ್ಲಿ ನೋಡ್ತಿದ್ರೆ ಪ್ರೆಸೆಂಟ್ ರೀಡಿಂಗ್ ಇಲ್ಲಿದೆ ಮತ್ತು ಇಲ್ಲಿ ಪ್ರೀವಿಯಸ್ ರೀಡಿಂಗ್ ಇದೆ. ಈ ಪ್ರೆಸೆಂಟ್ ರೀಡಿಂಗ್ ಏನಿದೆ ಅದು ಮೈನಸ್ ಮಾಡಿದರೆ ಕನ್ಸುಮ್ಷನ್ ಬರುತ್ತೆ. ಇಲ್ಲಿ ಕನ್ಸುಮ್ಷನ್ 99 ಯೂನಿಟ್ಸ್ ಅವರು ಯೂಸ್ ಮಾಡಿದ್ದಾರೆ. ಅವರು ಈ ಒಂದು ಸ್ಕೀಮ್ನಲ್ಲಿ ಎಷ್ಟು ಯೂನಿಟ್ ಯೂಸ್ ಮಾಡಬೇಕಾಗಿತ್ತು ಅಷ್ಟು ಯೂನಿಟ್ ಒಳಗಡೆ ಯೂಸ್ ಮಾಡಿದರೆ 0 ಬರ್ತಿತ್ತು, ಅವ್ರು ಜಾಸ್ತಿ ಯೂಸ್ ಮಾಡಿದರೆ 29 ಯೂನಿಟ್ಸ್ ಒಳಗಡೆ ಯೂಸ್ ಮಾಡಿದರೆ ಅಥವಾ 29 ಯೂನಿಟ್ಸ್ ಯೂಸ್ ಮಾಡಿದರೆ ಬಿಲ್ 0 ಇರ್ತಿತ್ತು. ಅದೇ ಅವರು 99 ಯೂನಿಟ್ಸ್ ಯೂಸ್ ಮಾಡಿದರೆ ಅದಕ್ಕಾಗಿ ಅವ್ರಿಗೆ ಬಿಲ್ ಬರುತ್ತೆ ಫ್ರೆಂಡ್ಸ್. ಎಷ್ಟು ಬಿಲ್ ಬರುತ್ತೆ ಅಂತೇಳಿ ನಿಮಗೆ ತೋರಿಸ್ತೀನಿ. ಇಲ್ಲಿ ನೋಡ್ತಾ ಇದ್ರೆ ಮತ್ತು ಇದು ಪವರ್ ಫ್ಯಾಕ್ಟರ್ ಮೀಟರ್ ಕಾನ್ಸ್ಟೆಂಟ್ ಅಂತಿದೆ. ಚಾರ್ಜೇಬಲ್ ಯೂನಿಟ್ಸ್ ಅಂತಿದೆ, ಎಷ್ಟು ಯೂನಿಟ್ಸ್ಗೆ ಚಾರ್ಜ್ ಮಾಡ್ತಾರೆ ದುಡ್ಡು ಅಂತೇಳಿ. ಈ ಯೋಜನೆ ಯೂಸ್ ಮಾಡಿಕೊಂಡ್ರು ಕೂಡ ಇನ್ನು ಎಷ್ಟು ಯೂನಿಟ್ಸ್ ಫ್ರೀ ಇರಲ್ಲ, ಎಷ್ಟು ಯೂನಿಟ್ಸ್ ಕಟ್ಟಬೇಕು ದುಡ್ಡು ಅಂತೇಳಿ ಇಲ್ಲಿ ಕೊಟ್ಟಿದ್ದಾರೆ. ಇಷ್ಟು ಯೂನಿಟ್ಸ್ ಫ್ರೀ ಇರುತ್ತೆ ಫ್ರೆಂಡ್ಸ್, ಇಷ್ಟು ಯೂನಿಟ್ಸ್ ಆದಮೇಲೆ ಎಷ್ಟು ಉಳಿದದ್ದು ಯೂನಿಟ್ಸ್ ಇರುತ್ತೆ ಅಷ್ಟು ಬಿಲ್ ಕಟ್ಟಬೇಕಾಗುತ್ತೆ. ಎಷ್ಟು ಉಳಿಯುತ್ತಂದರೆ ಇಲ್ಲಿ 70 ಯೂನಿಟ್ ಉಳಿದಿದೆ, ಅಷ್ಟು ಯೂನಿಟ್ದು ಅವ್ರ ದುಡ್ಡು ಕಟ್ಟಬೇಕು ಫ್ರೆಂಡ್ಸ್. ಈಗ ಈಗ ಕ್ಯಾಲ್ಕುಲೇಷನ್, ನೆಕ್ಸ್ಟ್ ಕ್ಯಾಲ್ಕುಲೇಷನ್ ಮಾಡ್ತಾರೆ ಯಾವ ರೀತಿ ಅಂತೇಳಿ. ಇದು ಫಿಕ್ಸ್ಡ್ ಚಾರ್ಜ್ ಇದೆ, ಇದು 0.04 ಕಿಲೋವ್ಯಾಟ್ ಅಂದರೆ 1 ಕಿಲೋವ್ಯಾಟ್ ಈಕ್ವಲ್ ಆಗುತ್ತೆ. ಫಿಕ್ಸ್ಡ್ ಚಾರ್ಜು 1 ಕಿಲೋವ್ಯಾಟ್ಗೆ 110 ರುಪೀಸ್ ಇಲ್ಲಿ ಫಿಕ್ಸ್ಡ್ ಚಾರ್ಜ್ ಇದೆ. ನೆಕ್ಸ್ಟ್ 99 ಯೂನಿಟ್ಸ್ ಯೂಸ್ ಮಾಡಿದರೆ ಅದಕ್ಕೆ 1 ಯೂನಿಟ್ಗೆ 4.75 ರುಪೀಸ್ ಆಗುತ್ತೆ, 99 ಯೂನಿಟ್ಸ್ಗೆ 470.25 ರುಪೀಸ್ ಆಗುತ್ತೆ ಫ್ರೆಂಡ್ಸ್. ಇದು ಯೂನಿಟ್ ಚಾರ್ಜ್ ಆಯಿತು, ಎನರ್ಜಿ ಚಾರ್ಜ್ ಆಯಿತು, ಇದು ಮೇಲ್ಗಡೆ ಫಿಕ್ಸ್ಡ್ ಚಾರ್ಜು. ಇದು ಇದು ಬೇರೆ ಒಂದು ಚಾರ್ಜ್ ಇದೆ, ಇವಿ ದಿ ಓ ಏನೋ ಶುಲ್ಕ ಇದೆ, FPPCA ಶುಲ್ಕ ಇದೆ. ಇದು ಚಾರ್ಜ್ ಇದೆ 44.55. ಇದು ಟ್ಯಾಕ್ಸ್ ಇದೆ ಫ್ರೆಂಡ್ಸ್, 9% ಟ್ಯಾಕ್ಸ್ ಇರುತ್ತೆ. ಇಷ್ಟು ಅಮೌಂಟು ಆ ಬಿಲ್ಲಲ್ಲಿ ಚಾರ್ಜ್ ಆಗುತ್ತೆ, ಅಂದರೆ ಫಿಕ್ಸ್ಡ್ ಚಾರ್ಜ್, ಎನರ್ಜಿ ಚಾರ್ಜ್ ಮತ್ತು ಇದು ಟ್ಯಾಕ್ಸ್ ಮತ್ತು ಇದು ಒಂದು ಚಾರ್ಜ್ ಸೇರಿಸಿ ಇಲ್ಲಾಗುತ್ತೆ. ಅದಾದಮೇಲೆ ಇದೇನೋ ಇರಲ್ಲ, ಇದು ಎಕ್ಸಸ್ ಲೋಡ್ ಪೆನಲ್ಟಿ PF ಪೆನಲ್ಟಿ ಇದೇನೂ ಇರಲ್ಲ. ಇದು ಒಂದು ರಿಯಾಯಿತಿ ಕೊಟ್ಟಿದ್ದಾರೆ ಅವ್ರಿಗೆ ರೂರಲ್ ಇರೋದ್ರಿಂದ, 29.70 ರುಪೀಸ್ ರಿಯಾಯಿತಿ ಕೊಟ್ಟಿದ್ದಾರೆ. ಇದೆಲ್ಲ ಸೇರಿಸಿ ಇದೆಲ್ಲ ಆ್ಯಡ್ ಮಾಡಿದರೆ 637.42 ರುಪೀಸ್ ಆಗುತ್ತೆ ಇದರದು, ಈ ಬಿಲ್ದು. ಒಂದು ವೇಳೆ ಈ ಸ್ಕೀಮಲ್ಲಿ ಈ ಸ್ಕೀಮ್ ಇರಲಿಲ್ಲ ಅಂತಂದರೆ, ಗೃಹಜ್ಯೋತಿ ಯೋಜನೆ ಸ್ಕೀಮ್ ಇರಲಿಲ್ಲ ಅಂದರೆ ಇಷ್ಟು ದುಡ್ಡು ಅವರು ಕಟ್ಟಬೇಕಾಗಿತ್ತು. ಈಗ ಗೃಹಜ್ಯೋತಿ ಯೋಜನೆ ಅವರು ಅಪ್ಲಿಕೇಶನ್ ಹಾಕಿದಿರೋದ್ರಿಂದ ಅವ್ರಿಗೆ ಎಷ್ಟು ಲಾಭ ಆಗಿದೆ ಅಂತೇಳಿ ಇಲ್ಲಿ ನೆಕ್ಸ್ಟ್ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ತಿದ್ರೆ ಗೃಹಜ್ಯೋತಿ
ಸಬ್ಸಿಡಿ ಅಂತೇಳಿ ಕೊಟ್ಟಿದ್ದಾರೆ. ಫಿಕ್ಸೆಡ್ ಚಾರ್ಜ್ ಕೂಡ ಅವರು ಕಟ್ಟೋ ಹಾಗಿಲ್ಲ. ಇಲ್ಲಿ ನೋಡ್ತಿದ್ರೆ -110 rupees ಅವರು ಮೈನಸ್ ಮಾಡಿದ್ದಾರೆ. ಮತ್ತು ಎನರ್ಜಿ ಚಾರ್ಜ್ 29 units ಅವರು ಸಬ್ಸಿಡಿ ಇರುತ್ತೆ. ಆ ಸಬ್ಸಿಡಿ ಎಷ್ಟು ಅಮೌಂಟ್ ಆಗುತ್ತೆ 29 units ಅದು ಕೂಡ ಮೈನಸ್ ಆಗಿದೆ, ಕಟ್ಟೋ ಹಾಗಿಲ್ಲ. ಮತ್ತು ಇದು FPPCA ಚಾರ್ಜ್ ಇದೆಯಲ್ಲ ಅದು ಕೂಡ ಅವರು ಕಟ್ಟೋ ಹಾಗಿಲ್ಲ. ಅಂದರೆ ಇಲ್ಲಿ ನೋಡ್ತಿದ್ರೆ 13.05 ಇದೆ, ಇದು ಕೂಡ ಅವರು ಕಟ್ಟೋ ಹಾಗಿಲ್ಲ ಫ್ರೆಂಡ್ಸ್. ಮತ್ತು ಟ್ಯಾಕ್ಸ್ ಕೂಡ 9% ಟ್ಯಾಕ್ಸ್ 29 units ಏನಿರುತ್ತೆ ಆ ಟ್ಯಾಕ್ಸ್ ಕೂಡ ಅವರು ಕಟ್ಟೋ ಹಾಗಿಲ್ಲ ಫ್ರೆಂಡ್ಸ್. ಮತ್ತು GOK ಗೌರ್ಮೆಂಟ್ ಆಫ್ ಕರ್ನಾಟಕ ಸಬ್ಸಿಡಿ ಅಂತೇಳಿರುತ್ತೆ, ಅದು ಇಲ್ಲಿ ನೋಡ್ತಿದ್ರೆ 273.20 ಇದೆ, ಇದು ಕೂಡ ಅವರು ಕಟ್ಟೋ ಹಾಗಿಲ್ಲ. 637 rupees ಇಷ್ಟೆಲ್ಲ ಮೈನಸ್ ಮಾಡಿದರೆ 109.rupees ಅಷ್ಟೇ ಉಳಿಯುತ್ತೆ ಫ್ರೆಂಡ್ಸ್. ಈಗ ಗೃಹಜ್ಯೋತಿ ಯೋಜನೆ ಇರಲಿಲ್ಲ ಅಂದರೆ 637 rupees ಕಟ್ಟಬೇಕಾಗಿತ್ತು. ಈಗ ಗೃಹಜ್ಯೋತಿ ಯೋಜನೆ ಇರೋದರಿಂದ ಅವರು ಓನ್ಲಿ 109 rupees ಅಷ್ಟೇ ಕಟ್ಟಬೇಕು ಫ್ರೆಂಡ್ಸ್, ಅಷ್ಟೇ. ನಿಯರ್ಲಿ 500 rupees ಅವರು ಉಳಿಸೋದಾಗಿ ಆಗುತ್ತೆ ಫ್ರೆಂಡ್ಸ್. ಈ ರೀತಿ ಆಗುತ್ತೆ, ಗೃಹಜ್ಯೋತಿ ಯೋಜನೆ ಬಂದಿರೋದ್ರಿಂದ ಅವ್ರಿಗೆ ಇಷ್ಟು ದುಡ್ಡು ಉಳಿಯುತ್ತೆ ಫ್ರೆಂಡ್ಸ್. ಈಗ ಡ್ಯೂ ಡೇಟ್ ಇಲ್ಲಿದೆ 18/7/2023 ಇದೆ. ಮತ್ತು ಇಲ್ಲ ಅರಿಯರ್ಸ್ ಮೊದಲಿಂದು ಇಷ್ಟು ಬಿಲ್ ಇರುತ್ತೆ ಅನಿಸುತ್ತೆ, ಮೋಸ್ಟ್ಲಿ 255 rupees. ಮತ್ತು 30 September 2023 ಒಳಗಾಗಿ ಪಾವತಿಸಬೇಕಾದ ಬಾಕಿ ಮೊತ್ತ ಇಷ್ಟು ದುಡ್ಡು ಅವರು ಕಟ್ಟಬೇಕು September 30 ಒಳಗಡೆ ಅಂತೇಳಿ ಹೇಳಿದ್ದಾರೆ. 30 September 2023 ಒಳಗಾಗಿ ಪಾವತಿಸದಿದ್ದಲ್ಲಿ ಸ್ಥಾವರವನ್ನು ಗೃಹಜ್ಯೋತಿ ಯೋಜನೆಯಿಂದ ಕೈಬಿಡಲಾಗುವುದು ಅಂತೇಳಿ, ಈ ಡೇಟ್ ಒಳಗಡೆ ಅವರು ಕಟ್ಟಲಿಲ್ಲ ಅಂತಂದರೆ ಗೃಹಜ್ಯೋತಿ ಯೋಜನೆಯಿಂದ ಅದನ್ನು ಕೈಬಿಡ್ತಾರೆ ಅಂತೇಳಿ ಇಲ್ಲಿ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಈ ರೀತಿ ಕ್ಯಾಲ್ಕುಲೇಷನ್ ಮಾಡ್ತಾರೆ, ಇದು ಭಾಳ ತುಂಬ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್ ಭಾಳಷ್ಟು ಜನಕ್ಕೆ. ಯಾಕಂದರೆ 637 rupees ಕಟ್ಟೋದು ಬರೀ 109 rupees ಕಟ್ಟೋದು ಅಷ್ಟೇ ಇರುತ್ತೆ, ಇಷ್ಟೆಲ್ಲ ಫ್ರೀ ಸಿಗುತ್ತೆ. ಗೌರ್ಮೆಂಟ್ ಆಫ್ ಕರ್ನಾಟಕ ಒಳ್ಳೇದು ಮಾಡಿದೆ, ಬಡವರಿಗೆ ಭಾಳ ಹೆಲ್ಪ್ಫುಲ್ ಆಗುತ್ತೆ. ಆದರೂ ಕೂಡ ಎಲ್ರಿಗೂ ಇದು ಒಂದು ಯೋಜನೆ ಕೊಟ್ಟಿರೋದ್ರಿಂದ ಎಲ್ರಿಗೂ ಭಾಳ ಹೆಲ್ಪ್ಫುಲ್ ಆಗುತ್ತೆ. ಕರೆಂಟ್ ಬಿಲ್ ಜಾಸ್ತಿ ಕೂಡ ಆಗಿದೆ, ಮತ್ತು ಈಗ ಈ ಒಂದು ಯೋಜನೆಯಿಂದ ಎಲ್ರಿಗೂ ಫ್ರೀ ಕರೆಂಟ್ ಸಿಗುತ್ತೆ ಫ್ರೆಂಡ್ಸ್. ಕಟ್ಟಿದರೂ ಕೂಡ ಸ್ವಲ್ಪ ಕರೆಂಟ್ ಬಿಲ್ ಇರುತ್ತೆ, ಈಸಿಯಾಗಿ ಕಟ್ಕೋಬೋದು ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಒಳ್ಳೆ ಇನ್ಫಾರ್ಮೇಟಿವ್ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ನನ್ನ ಚಾನಲಲ್ಲಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.